ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಇಲ್ಲಿ ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಪಶ್ಚಿಮ ಕ್ಷೇತ್ರ ಇಲ್ಲಿ ಅರವಿಂದ್ ಬೆಲ್ಲದವರು ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ ವಿರುದ್ಧ ನಲವತ್ ಸಾವಿರ ಮಸಾಲ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಈಗಲೂ ಕೂಡ ಅರವಿಂದ್ ಬೆಲ್ಲದವ್ರು ಬಿಜೆಪಿ ಎಸ್ ದೀಪಕ್ ಚಿಂಚೋರೆ ನಾಗರಾಜ್ ಗೌರಿ ಇಲ್ಲಿ ಕಾಂಗ್ರೆಸ್ ಇಂದ ಆಕ್ಸ್ಪಿಡೆಂಟ್ ಅವ್ರ ಜೊತೆಗೆ ರಾಜು ಪಾಟೀಲ್ ಕೀರ್ತಿ ಮೋರೆ ಇವರೆಲ್ಲರೂ ಕೂಡ ಆಕ್ಸಿಡೆಂಟ್ ಆಗಿದ್ದಾರೆ ಸೊ ಏನೇ ಆದ್ರೂ ಕೂಡ ಅರವಿಂದ್ ಬೆಲ್ಲದ್ ಅವರ ಸೋಲ್ಸೋಕಾಗಲ್ಲ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳ ಹಂತದಲ್ಲಿ ಗೆದ್ದಿರೋದೇ ಅರವಿಂದ್ ಬೆಲ್ಲದ್ ನಲ್ವತ್ತು ಸಾವಿರ ಸಾವಿರ ಅರವಿಂದ್ ಬೆಲ್ಲತ್ ಎರಡ್ ಸಾವಿರದ ಹದಿಮೂರ ನಂತರ ಸಿ ಎಂ ಮೆಟೀರಿಯಲ್ ಅಂತ ಹೇಳ್ತಿದ್ರು ಸೊ ಈಗಲೂ ಅದೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಅರವಿಂದ್ ಬೆಲ್ಲದ್ ನಮ್ಮ ಸರ್ವೆ ಪ್ರಕಾರ ಅರವಿಂದ್ ಬೆಲ್ಲತ್ ಪರ ಇದೆ ಸೊ ಸಿಎಂ ಕ್ಯಾನಡ ಆಗ್ಬೋದ ಎರ ಸಾವಿರದ ಗೆಲ್ಲದ ಅರವಿಂದ್ ಬೆಲ್ಲದ ಲಾಸ್ಟ್ ಇದು ಕಂಟಿನ್ಯೂ ಆಗಿ ರಿಸಲ್ಟ್ ಕೂಡ ಆಗುವಂತ ಇದೆ ಸೊ ಅದೇ ಈಗ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಬಿಜೆಪಿ ಅವರು ಸಿಎಂ ಕ್ಯಾನಡ ಅನೌನ್ಸ್ ಮಾಡ್ತಾರೆ ಇವರು ಯಡಿಯೂರಪ್ಪ ನಿಂತ ಆದ್ಮೇಲೆ ಅಂದ್ರೆ ರಾಜೀನಾಮೆ ಕೊಟ್ಟಾದ್ಮೇಲೆ ತುಂಬಾ ಒಂದು ಅಚ್ಚರಿಯಾಗಿ ಎರಡನೇ ಬಾರಿಗೆ ಎಮ್ ಎಲ್ ಅರವಿಂದ್ ಬೆಲ್ಲದ ಸಿಎಂ ಆಗ್ತಾರೆ ನಾನ್ ಟಿವಿ ಅಲ್ಲಿ ಕೆಲಸ ಮಾಡ್ತಿದ್ದೆ ಫುಲ್ಲು ಇನ್ಸೈಡ್ ರಿಪೋರ್ಟ್ ಅರವಿಂದ್ ಬೆಲ್ಲದ್ ಹೇಳಿ 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 ಆಗ್ಬಿಟ್ರಪ್ಪ ಅನ್ನೋ ತರ ಇತ್ತು ಬಟ್ ಕೊನೆ ಕೈ ತಪ್ಪು ಅಲ್ಲಿ ಚಾನ್ಸ್ ಅಂತ ಸಿಎಂ ಇಲ್ಲ ಅರವಿಂದ್ ಬೆಲ್ಲು ವಿದೇಶದಲ್ಲಿ ಓದ್ಕೋ ಒಳ್ಳೆ ಎಜುಕೇಶನ್ ಸಿಗ ಒಳ್ಳೆ ಮನುಷ್ಯ ಈ ಇವೆಲ್ಲ ಸಿಎಂ ಪದವಿನ ಲೈಕ್ ಎಂ ಬಿ ತರ ನಿರ್ವಹಣೆ ಮಾಡಿದ್ದಾರೆ ಈ ನಮ್ಮ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಆಗಿಲ್ಲ ಸಿಎಂ ಆಗಿದ್ರಲ್ಲ ಡಿ ಸಿ ಎಸ್ ಅವ್ರ ರಾಜಕಾರಣಿ ಅರವಿಂದ್ ಬೆಲ್ಲದ್ಗೆ ಇವತ್ತಿನ ಕೊಳಕು ರಾಜಕಾರಣವನ್ನ ಗೊಂದಲದ ರಾಜಕಾರಣವನ್ನ ನಿರ್ವಹಣೆ ಮಾಡ್ಕೊಂಡು ಮಾಡುವಂತ ಕೆಪಾಸಿಟಿ ಇಲ್ಲ ಇಲ್ಲ ಒಳ್ಳೆ ಆಡಳಿತ ಕೊಡಬಹುದು ಅರವಿಂದ್ ಬೆಲ್ಲದ್ ಇವತ್ತಿನ ಈ ಡರ್ಟಿ ಪಾಲಿಟಿಕ್ಸ್ ಇದೆಯಲ್ಲ ಇದನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಆಗ ಕಷ್ಟ ಅದ್ಬಿಟ್ರೆ ಇನ್ನೇನಿಲ್ಲ ಇಸ್ ಗುಡ್ ಪರ್ಸನ್ ಸಿಎಂ ಮೆಟೀರಿಯಲ್ ಅರವಿಂದ್ ಬೆಲ್ಲದ್ ಹ್ಮ್ ಕೆಪಾಸಿಟಿ ಇದೆ ಆದ್ರೆ ಈ ಅನ್ಫಿಟ್ ಗಳು ಬಂದ್ಬಿಟ್ತಾರ ವಿಧಾನಸೌಧಕ್ಕೆ ಕೆಲವ್ ಆಗ್ಬಿಟ್ಟಿರುತ್ತೆ ಅವ್ರು ಪಾರ್ಟಿಲಿ ಇರ್ತಾರೆ ಅವ್ರನ್ನ ಹ್ಯಾಂಡಲ್ ಮಾಡೋಕಾಗಲ್ಲ ಕೈಲಿ ಅದು ಸಮಸ್ಯೆ ಏನಾಗುತ್ತೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ